ಸುಕುಮಾರ್ ಶೆಟ್ಟರು. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 1761 ಕ್ರೀಡಾ ಮಂತ್ರಿಗಳಿಗೆ ಕೇಳ ಬಯಸುತ್ತೇನೆ. ಓಕೆ ನಾರಾಯಣ ಸ್ವಾಮಿ ಅವರು. ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಸಾರ್ವಜನಿಕ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣವನ್ನು ಅಭಿವೃದ್ಧಿಪಡಿಸಬೇಕು ಅಂತ ತಿಳಿಸಿದ್ದಾರೆ. ಗ್ರಾಮೀಣ ಪ್ರದೇಶವಾದ ಬೈಂದೂರಿನಲ್ಲಿ ಈ ಖಾಸಗಿಯವರು ಮತ್ತು ಸಾರ್ವಜನಿಕರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಮಣಿಪಾಲ ಮತ್ತು ಉಡುಪಿ ಮಂಗಳೂರಿನಲ್ಲಿ ಆದರೆ ಮಾಡ್ಬೋದು. ಈ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರ ಅತಿ ಗ್ರಾಮೀಣ ಪ್ರದೇಶವಾಗಿದ್ದರಿಂದ ಕ್ರೀಡಾ ಮಟ್ಟದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷ ಸಾಧನೆ ಮಾಡಿರುವಂಥ ಒಂದು ಕ್ಷೇತ್ರ. ಇತ್ತೀಚೆಗೆ ಕಾಮನ್ವೆಲ್ತ್ನಲ್ಲಿ ನಮ್ಮ ಕ್ಷೇತ್ರದ ಗುರುರಾಜ್ ಪೂಜಾರಿಯವರು ಕಂಚಿನ ಪದಕವನ್ನು ಗೆದ್ದಿದ್ದಾರೆ ಪವರ್ ಲಿಫ್ಟಿಂಗ್ನಲ್ಲಿ. ಸುಕುಮಾರ್, ಈಗೇನಾಗಬೇಕು ಹೇಳ್ರಿ? ಈಗ ನಮಗೆ ಕ್ರೀಡಾಂಗಣ ಆಗಬೇಕು ಸರ್ಕಾರದಿಂದ. ಅಂದ್ರೆ ಒಳ ಕ್ರೀಡಾಂಗಣ, ಹೊರ ಕ್ರೀಡಾಂಗಣ. ಈಗೇನು ಸಚಿವರು ನಾರಾಯಣಸ್ವಾಮಿ ಅವರು? ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಅದು 40 ಎಕರೆ ಜಮೀನಿರೋದ್ರಲ್ಲಿ 25 ಎಕರೆ ಜಮೀನನ್ನು ನಾವು ಕೇಳಿದ್ದೀವಿ. ಅದನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ಅರಣ್ಯ ಮತ್ತು ನಮ್ಮ ಕಂದಾಯ ಇಲಾಖೆಯಲ್ಲಿದೆ. ಅದು ಸರ್ವೆ ಹಂತದಲ್ಲಿ, ಸರ್ವೆನೂ ಆಗಿದೆ. ಈಗ ಅವ್ರು ಸರ್ವೆ ಮಾಡಿ ಅದನ್ನು ಎಲ್ಲನೂ ಹ್ಯಾಂಡ್ ಓವರ್ ಮಾಡಿದ್ರೆ ನಾವು ಖಂಡಿತ ಅದನ್ನು ಅಭಿವೃದ್ಧಿಗೊಳಿಸೋದಕ್ಕೆ ಮುಂದೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಓಕೆ, ಸುಕುಮಾರ್ ಶೆಟ್ಟರು, ಅದು ಸರ್ವೆ ಆಗಿ ಹ್ಯಾಂಡ್ ಓವರ್ ಆಗಬೇಕು ಅಂತ? ಅದು ಸರ್ವೆ ಆಗಿದೆ, ಅದು ಹ್ಯಾಂಡ್ ಓವರ್ ಮಾಡಲಿಕ್ಕೆ ರೆಡಿ ಆಗಿದೆ. ಅದು ಮಾಡಿಸ್ಕೊಳ್ಳೇ ಉಳಿದಿದ್ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಸ್ಥಳೀಯವಾಗಿ ಒಂದು ಸ್ವಲ್ಪ ನೋಡಿ. ನೀವು ನಾರಾಯಣಗೌಡರು, ನೀವು ಒಂದು ಸ್ವಲ್ಪ ಡಿ ಸಿ ಅವರಿಗೆ ಒಂದು ಇದನ್ನು ಕೊಡಿ, ಒಂದು ಇನ್ಸ್ಟ್ರಕ್ಷನ್ ಕೊಡಿ, ಅದನ್ನು ಸ್ವಲ್ಪ ಬೇಗ ಹ್ಯಾಂಡ್ ಓವರ್ ಮಾಡಿಕೊಡ್ಬೇಕು ಅಂತ, ನಿಮ್ಮ ಸೈಡಿಂದನೂ ಹೋಗಲಿ ಅಂತ ಒಂದು ಮಾಹಿತಿ. ಅದು ಯಾಕೆ ಅಂತ ಹೇಳಿದ್ರೆ, ಸಭಾಧ್ಯಕ್ಷರೇ, ಅದು ಫಾರೆಸ್ಟ್ನ ಒಂದು ಎನ್ ಒ ಸಿನೂ ಸಹ ಬೇಕಾಗುತ್ತೆ. ಅದಕ್ಕೆ ಜಾಯಿಂಟ್ ಸರ್ವೆ ಆಗಿದೆ, ಶೀಘ್ರದಲ್ಲಿ ಆದ ತಕ್ಷಣವೇ ಅದನ್ನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ವಿ. ಓಕೆ.